ಹಲೋ, ಇವತ್ತಿನ ಬ್ಯೂಟಿ ಬ್ಯಾಟಲ್ನಲ್ಲಿ ಮನೆಯಲ್ಲೇ ಅಂಗಡಿನಲ್ಲಿ ಸಿಗುವಂತಹ ಕೆಲವು ಪದಾರ್ಥಗಳನ್ನ ಹೇಗೆ ತಯಾರಿಸ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದಷ್ಟು ವಿಡಿಯೋಗಳ ಹಿಂದೆ ನಾನು ನಿಮಗೆ ಉಳಿದಿರೋ ನಿಂಬೆಹಣ್ಣು ಸಿಪ್ಪೆನಲ್ಲಿ ಏನು ಮಾಡ್ಬೋದು ಅಂತ ಹೇಳ್ತೀನಿ ಅಂತ ಹೇಳಿದೆ, ಕರೆಕ್ಟ್ ಅಲ್ವಾ? ಇವತ್ತು ಅದನ್ನು ತೋರಿಸ್ಕೊಡ್ತೀನಿ. ಕೇವಲ ನಿಂಬೆಹಣ್ಣು ಸಿಪ್ಪೆ ಅಲ್ಲ, ಕಿತ್ಲೆ ಹಣ್ಣು ಸಿಪ್ಪಿನಲ್ಲೂ ಏನು ಮಾಡ್ಬೋದು ಅಂತ ಐ ವಿಲ್ ಶೋ ಇಟ್ ಟು ಯು ಟುಡೇ. ರೆಡಿನಾ? ನಿಮ್ಮ ಮನೆಯಲ್ಲಿ ಕಿತ್ಲೆ ಹಣ್ಣು ತಂದಾಗ ಹಣ್ಣು ತಿಂದು ಸಿಪ್ಪೆ ಬಿಸಾಕ್ತೀರಾ? ಕರೆಕ್ಟ್? ರಾಂಗ್. ಇನ್ಮೇಲಿಂದ ಸಿಪ್ಪೆ ಬಿಸಾಕಕ್ಕೆ ಹೋಗ್ಬಿಡಿ, ಆ ಸಿಪ್ಪೆನ ಪ್ರಿಸರ್ವ್ ಮಾಡ್ಕೊಳ್ಳಿ. ಹೇಗೆ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಸಿಪ್ಪೆ ಬಿಡಿಸ್ತೀರಾ, ಅದರೊಳಗಿನ ಆ ದಾರಗಳಿರುತ್ತಲ್ಲ ನಾರ್ ಥರದ್ದು, ಅದನ್ನೆಲ್ಲ ತೆಗಿರಿ. ಸಿಪ್ಪೆನ ಈ ಥರ ತುಂಡು ತುಂಡಾಗಿ ಹೇಗಿದ್ರು ಮಾಡೇ ಇರ್ತೀರಾ. ಒಂದು ನ್ಯೂಸ್ ಪೇಪರಲ್ಲಿ ಅಷ್ಟು ಸಿಪ್ಪೆನೂ ಹಾಕಿ ಬಿಸಿಲಲ್ಲಿ ಒಣಗಕ್ಕೆ ಬಿಟ್ಬಿಡಿ. ಓಕೆನಾ? ಸೊ ಅದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿ ಅದರಲ್ಲಿರೋ ತೇವಾಂಶ ಎಲ್ಲ ಹೋದ್ಮೇಲೆ, ಮಾಯ್ಶ್ಚರ್ ಎಲ್ಲ ಹೋದ್ಮೇಲೆ ನೋಡಿ ಹೀಗಾಗತ್ತೆ. ಸಿ, ಈಸಿಯಾಗಿ ಹೀಗೆ ಮುರಿಬೋದು. ಆ ಥರ ಅಷ್ಟು ಡ್ರೈ ಆಗಬೇಕು ನೋಡಿ. ಓಕೆ, ಅಷ್ಟು ಡ್ರೈ ಆದಮೇಲೆ ಮಿಕ್ಸಿನಲ್ಲಿ ತುಂಬಿಸಿ ಅಷ್ಟೇ ಮಿಕ್ಸಿ ಮಾಡಿಬಿಡಿ. ವೆರಿ ಸಿಂಪಲ್. ಮಿಕ್ಸಿ ಮಾಡಿದಾಗ ಯಾವ ಥರ ಆಗುತ್ತೆ ಗೊತ್ತಾ? ಈ ನಿಮ್ಮ ಕಿತ್ಲೆ ಹಣ್ಣು ಸಿಪ್ಪೆ ಗ್ರೈಂಡ್ ಆದಮೇಲೆ ಈ ಥರ ಆಗುತ್ತೆ, ನುಣ್ಣಗಾಗತ್ತೆ ನೋಡಿ. ವೆರಿ ಫೈನ್ ಪೌಡರ್ ಆಗುತ್ತೆ, ಸ್ವಲ್ಪ ತರಿ ಇರುತ್ತೆ, ಬಟ್ ಸ್ಟಿಲ್ ನೋಡಿ ಕೈಗೆ ಹೀಗೆ ಕುಂಕುಮದ ಥರ ಮೆತ್ಕೊಳ್ಳೋಕೆ ಶುರುವಾಗುತ್ತೆ. ಅಷ್ಟು ಪೌಡರ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ನೀವು ಪೌಡರ್ ಅಂದರೆ ನೀವು ಗ್ರೈಂಡ್ ಮಾಡ್ಬೇಕಾದ್ರೆ ನೀವು ಇಮ್ಮಿಡಿಯೇಟಾಗಿ ಈ ಥರ ಆಗಲ್ಲ, ಪದೇ ಪದೇ ಗ್ರೈಂಡ್ ಮಾಡಬೇಕು. ಆಮೇಲೆ ಜರಡಿ ಆಡಬೇಕು. ಜರಡಿ ಆಡಿದಾಗ ಈ ಥರದ್ದು ರಫ್ ಮಿಕ್ಸ್ಚರ್ ಕೂಡ ಸಿಗುತ್ತೆ. ಬಟ್ ಕ್ಯಾಚ್ ಏನು ಅಂದರೆ ಇದನ್ನು ಬಿಸಾಕ್ಬೇಡಿ, ಇದನ್ನೂ ನಾವು ಯೂಸ್ ಮಾಡ್ಬೋದು. ಸೊ ವೆರಿ ಸಿಂಪಲ್. ಈ ಥರವಿರುವ ಸಿಪ್ಪೆಯನ್ನು ನೀವು ಗ್ರೈಂಡ್ ಮಾಡಿದಾಗ ಈ ಥರ ಆಗುತ್ತೆ, ಜರಡಿ ಆಡಿದಾಗ ಇದು ಉಳಿಯುತ್ತೆ. ನಾ ಈಗ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ಬೋದು? ನಾವು ಫೇಸ್ ಪ್ಯಾಕ್ ಹಚ್ಕೋಬೇಕಾದ್ರೆ ಅದಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಕೆಲವು ಸಲ ನೀವು ಏನು ಬರೀ ಕ್ಲೆನ್ಸಿಂಗ್ ವಾಟರ್ ಅಥವಾ ರೋಸ್ ವಾಟ್ರಲ್ಲಿ ಇದೊಂದು ಚಿಟ್ಕೆ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಯೂಸ್ ಮಾಡ್ಕೋಬೋದು. ಮುಖ ಅಂತೂ ಸೂಪರಾಗುತ್ತೆ. ನ್ಯಾಚುರಲ್ ಆಗಿ ಮಾಡಿರೋವಂತಹ ಆರೆಂಜ್ ಪೀಲ್ ಪೌಡರ್ ಕೂಡ ನಿಮಗೆ ಸಿಗುತ್ತೆ, ನೋ ಕೆಮಿಕಲ್ಸ್, ಶುದ್ಧವಾಗಿರುತ್ತೆ. ಆ್ಯಂಡ್ ದ ಸ್ಮೆಲ್ ಇಸ್ ಅಮೇಝಿಂಗ್ ಗೊತ್ತಾ, ರಿಯಲಿ ಅಮೇಝಿಂಗ್. ಈ ತರಿಯಾಗಿರೋ ಪೌಡರ್ ಇರುತ್ತಲ್ಲ, ತರಿಯಾಗಿರೋ ಆರೆಂಜ್ ಪೌಡರ್, ಇದನ್ನು ನಾವು ಸ್ಕ್ರಬ್ ಥರ ಯೂಸ್ ಮಾಡ್ಬೋದು. ಫೇಸ್ ಸ್ಕ್ರಬ್, ಬಾಡಿ ಸ್ಕ್ರಬ್, ಇದಕ್ಕೆ ಬೇರೆ ಏನಾದರೂ ಇಂಗ್ರೀಡಿಯೆಂಟ್ಸ್ನ ಲೈಕ್ ಫಾರ್ ಎಕ್ಸಾಂಪಲ್ ಹಾಲು ಅಥವಾ ಹನಿ ಅಥವಾ ರೋಸ್ ವಾಟರು ಅಥವಾ ಮೊಸರು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಸ್ಕ್ರಬ್ ಥರ ಯೂಸ್ ಮಾಡ್ಬೋದು. ಸೊ ಈ ನಮ್ಮ ಸಾಧಾರಣ ಆರೆಂಜ್ ಪೀಲಿಂದ ಸೂಪರಾಗಿರುವ ಮನೆಯಲ್ಲಿ ಮಾಡಿರುವಂತಹ ಬ್ಯೂಟಿ ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ ನಿಮಗೆ ನಿಮ್ಮ ಬ್ಯೂಟಿ ಬ್ಯಾಟಲ್ಗೋಸ್ಕರ. ಓಕೆ, ಮಿಸ್ ಮಾಡಿದೆ. ನೆಕ್ಸ್ಟ್ ಟೈಮ್ ಆರೆಂಜ್ ತಿಂದಾಗ ಸಿಪ್ಪೆನ ಪ್ರಿಸರ್ವ್ ಮಾಡಿ. ನೆಕ್ಸ್ಟ್ ನಮ್ಮ ನಿಂಬೆಹಣ್ಣು ಸಿಪ್ಪೆ. ವೆರಿ ಸಿಂಪಲ್. ಮನೆಯಲ್ಲಿ ನೀವು ನಿಂಬೆಹಣ್ಣು ರಸನೆಲ್ಲ ಹಿಂಡಿದಾಗ ಹೀಗಾಗುತ್ತಲ್ವಾ ಸಿಪ್ಪೆ? ಸಿ, ಕರೆಕ್ಟ್. ರಸ ಎಲ್ಲ ಹೋಗ್ಬಿಟ್ಟು ಈ ಥರ ಸಿಪ್ಪೆ ಸಿಗುತ್ತಲ್ವಾ, ಇದನ್ನು ಎಸಿಬೇಡಿ. ಓಕೆ, ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿರೋಂಥ ಒಂದು ಡಬ್ಬ ತಗೊಳ್ಳಿ. ಆ ಡಬ್ಬದಲ್ಲಿ ಇದನ್ನು ಹಾಕಿ ಮುಚ್ಚಳ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಡಿ, ಅಷ್ಟೇ. ಚೆನ್ನಾಗಿ ಡಬ್ಬ ತುಂಬ ಕಲೆಕ್ಟ್ ಆದಾಗ ಅಥವಾ ಇಷ್ಟೇ ಇದ್ರೂ ಪರವಾಗಿಲ್ಲ, ಇದಿಷ್ಟನ್ನು ಒಂದು ಅರ್ಧ ಕಪ್ ನೀರು ಜೊತೆಗೆ ಮಿಕ್ಸಿನಲ್ಲಿ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಓಕೆನಾ? ಆ ಪೇಸ್ಟ್ ಗ್ರೈಂಡ್ ಆದಮೇಲೆ ಅದನ್ನು ನೀವು ಶೋಧಿಸ್ಕೋಬೇಕು ಅಥವಾ ಸೋಸ್ಬೇಕು. ಸೋಸಿದಾಗ ಯಾವ ಥರ ಪೇಸ್ಟ್ ಸಿಗುತ್ತೆ ತೋರಿಸ್ಲಾ? ನಿಂಬೆ ಹಣ್ಣು ಸಿಪ್ಪೆನ ನೀವು ಒಂದು ಅರ್ಧ ಲೋಟ ನೀರು ಜೊತೆಗೆ ಗ್ರೈಂಡ್ ಮಾಡಿದ್ಮೇಲೆ ನಿಮಗೆ ಸಿಗದೇ ಇದು ಟ್ಯಾನ್ ಟಡಾನ್ ಔಚ್ ನೋಡಿ, ಈ ಥರ ದಪ್ಪ ಪೇಸ್ಟ್ ಸಿಗುತ್ತೆ ನಿಮಗೆ. ಓಕೆ, ಎಸ್. ಜಾಸ್ತಿ ನೀರು ಹಾಕೋಬೇಡಿ, ತೆಳುವಾಗಿ ಹೋಗುತ್ತೆ. ಸ್ವಲ್ಪ ಈ ಥರ ಗಟ್ಟಿ ಇದ್ದರೆ ಆಮೇಲೆ ನೀವು ಬಳಸ್ಬೇಕಾದ್ರೆ ನೀರು ಆ್ಯಡ್ ಮಾಡ್ಕೋತಾ ಹೋಗಬೇಕು, ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ. ಓಕೆನಾ? ಈ ಥರ ನಿಂಬೆಹಣ್ಣು ಪೇಸ್ಟ್ ಆದಮೇಲೆ ಚರಟ ಉಳಿಯುತ್ತೆ ಗೊತ್ತಾ, ಆ ಚರಟನ ಏನು ಮಾಡಬೇಕು? ಎಸಿಬಹುದು, ಅದನ್ನು ಯೂಸ್ ಮಾಡಬೇಕು ಅನ್ನೋದೇನಿಲ್ಲ, ಬಟ್ ವೇಸ್ಟ್ ಯಾಕೆ ಮಾಡಬೇಕು? ಅದನ್ನು ವೆರಿ ಸಿಂಪಲ್. ಟ್ಯಾಂಟಡಾನ್, ಈ ಚರಟ ನಿಂಬೆಹಣ್ಣಿನ ಚರಟ, ಆವಾಗಲೇ ಗ್ರೈಂಡ್ ಮಾಡಿದ್ವಲ್ಲ ಅದರಲ್ಲಿ ಉಳಿದಿರುವಂತಹ ಶೇಷ ಇದು. ಈ ಶೇಷನ ಬಿಸಾಕಕ್ಕೆ ಹೋಗ್ಬೇಡಿ, ಇದರಲ್ಲೂ ಉಪಯೋಗ ಮಾಡ್ಕೋಬೋದು. ಏನಾದರೂ ನಾವು ಇದನ್ನು ಫ್ಲ್ಯಾಟಾಗಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೋ ಅಥವಾ ತಟ್ಟೆನಲ್ಲೋ ಹರಡಿಬಿಟ್ಟು ಬಿಸಿಲಲ್ಲಿ ಇಡಿ,
ಚೆನ್ನಾಗಿ ಒಣಗುತ್ತೆ. ಆ ಪೌಡರ್ನು ನಾವು ಮುಖಕ್ಕೆ ಹಚ್ಕೊಳಕ್ಕೆ ಯೂಸ್ ಮಾಡ್ಬೋದು, ಅಂದರೆ ಫೇಸ್ ಪ್ಯಾಕ್ಸಿಗೆ ಆಡ್ ಮಾಡ್ಬೋದು. ಇಲ್ಲ ಅಂದರೆ ಇಷ್ಟೆಲ್ಲ ಮಾಡೋಕ್ಕೆ ನನಗೆ ಪೇಷನ್ಸ್ ಇಲ್ಲ ಅಂದರೆ ತಲೆನೇ ಕೆಡಿಸ್ಕೋಬಿಡಿ. ಇದೆಯಲ್ಲ, ಇದನ್ನು ಪಾತ್ರೆ ತೊಳಿಬೇಕಾದ್ರೆ ನೀವು ಯೂಸ್ ಮಾಡೋ ಸೋಪು ಅಥವಾ ಲಿಕ್ವಿಡ್ ಜೊತೆ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಪಾತ್ರೆಗಳೆಲ್ಲ ಫಳ ಫಳ ಅಂತ ಘಮ ಘಮ ಅಂತ ಅನ್ನಕ್ಕೆ ಶುರು ಆಗುತ್ತೆ. ಓಕೆನಾ? ಬಟ್ ಟ್ರೈ ದಿಸ್ ಆಲ್ಸೋ. ಇದನ್ನು ಒಣಗಿಸ್ಬಿಟ್ಟು ಪುಡಿ ಮಾಡೋಕ್ಕೆ ಟ್ರೈ ಮಾಡೋಣ. ಇದು ಒಣಗಿದ ಮೇಲೆ ಪುಡಿ ಮಾಡಿದಾಗ ಹೇಗಿರುತ್ತೆ ಅಂತಲೂ ಕೂಡ ತೋರಿಸಿ. ಒಂದು ಪೇಸ್ಟನ್ನು ನಾವು ಯಾವ ಥರ ಯೂಸ್ ಮಾಡ್ಬೋದು ಅಂತ, ಫಾರ್ ಎಕ್ಸಾಂಪಲ್, ಇದನ್ನ ಡೈರೆಕ್ಟಾಗಿ ತಲೆಗೆ ಹಚ್ಕೋಬೋದು. ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಆಯ್ಲಿ ಹೇರ್ ಇದ್ದರೆ ಅಥವಾ ಆಯ್ಲಿ ಸ್ಕ್ಯಾಲ್ಪ್ ಇದ್ದರೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಹೇರ್ ಪಳ ಪಳ ಅಂತಾಗುತ್ತೆ, ಡಲ್ ಆಗಿರೋ ಹೇರು ಫುಲ್ ಶೈನಿ ಆಗೋಗುತ್ತೆ. ಕರೆಕ್ಟಾ? ಸೊ ಡೈರೆಕ್ಟಾಗಿ ಹಚ್ಕೊಳ್ಬೋದು. ಇನ್ನೊಂದು, ಇದನ್ನು ಅಲೋವೆರಾ ಜೊತೆ ಮಿಕ್ಸ್ ಮಾಡಿಕೊಂಡು, ಮೆಂತ್ಯ ಜೊತೆ ಮಿಕ್ಸ್ ಮಾಡ್ಕೊಂಡು ಹಚ್ಬೋದು. ಆ್ಯಂಡ್ ಇದನ್ನು ಫೇಸ್ ಪ್ಯಾಕ್ಸ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕೂ ಯೂಸ್ ಮಾಡ್ಬೋದು. ಕ್ಲೆನ್ಸರ್ ಆಗಿ ಡೈರೆಕ್ಟಾಗಿ ಮುಖಕ್ಕೆ ಹಚ್ಕೊಂಡು ಮುಖ ತೊಳ್ಕೊಬೋದು. ಆಮೇಲೆ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ಗೂ ಇದನ್ನು ಯೂಸ್ ಮಾಡ್ಬೋದು. ಉಗುರೆಲ್ಲ ಸೂಪರ್ ಕ್ಲೀನ್ ಆಗುತ್ತೆ. ಇನ್ನೂ ಒಂದು ಕೆಲಸ ಮಾಡ್ಬೋದು, ಇದನ್ನು ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಕಿಚನ್ ಕೌಂಟರ್ ಮೇಲೆಲ್ಲ ಚುಮುಕ್ಸ್ಬಿಟ್ಟು ಒರೆಸ್ಬಿಟ್ಟು ನೋಡಿ, ಏನು ಘಮ ಘಮ ಅನ್ನತ್ತೆ ಗೊತ್ತಾ ನಮ್ಮ ಕಿಚನ್ ಕೌಂಟರ್ಸು. ಸ್ಟೌನು ಒರೆಸ್ಬೋದು ನೀವು, ಸೂಪರ್ ಕ್ಲೀನ್ ಆಗುತ್ತೆ. ಮೈಕ್ರೋವೇವ್ನು ಕೂಡ ನೀವು ಇದರಲ್ಲಿ ಕ್ಲೀನ್ ಮಾಡ್ಬೋದು. ಸೊ ನಿಂಬೆಹಣ್ಣು ಬೇಸಿಕ್ಲಿ ಕ್ಲೀನಿಂಗ್ ಏಜೆಂಟ್ ಥರ ಯೂಸ್ ಮಾಡ್ಬೋದು. ಓಕೆ? ಸೊ ಖಂಡಿತವಾಗ್ಲೂ ಇದೆಲ್ಲ ಟ್ರೈ ಮಾಡಿ. ಯೂಸ್ ಆಯ್ತಾ ಅಥವಾ ಬೇರೆ ಇನ್ನೇನೇನು ಥರ ಯೂಸ್ ಮಾಡಿದ್ರಿ ಅಂತ ನನಗೂ ನೀವು ಟಿಪ್ಸ್. ನಿಂಬೆಹಣ್ಣು ರಸ ಏನು ಮಾಡ್ಕೊಂಡಿರ್ತೀರೋ ಮರೀದೆ ಅದನ್ನು ರೆಫ್ರಿಜರೇಟ್ರಲ್ಲಿ ಇಡಿ, ಇಲ್ಲಾಂದರೆ ಅದಕ್ಕೆ ಬೂಸು ಬಂದ್ಬಿಡುತ್ತೆ, ಒಂಥರ ವಾಸನೆ ಬಂದು ಲೋಳೆ ಬಂದು ಯೂಸ್ ಮಾಡೋಕ್ಕಾಗೋದಿಲ್ಲ. ಓಕೆನಾ? ಮರಿಬೇಡಿ. ಅದನ್ನು ಮಾಡಿದ್ಮೇಲೆ ನೀಟಾಗಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ. ಮುಂದಿನ ಬ್ಯೂಟಿ ಬ್ಯಾಟಲ್ ಸಿಗೋವರೆಗೂ ಚಾಚಾ ಬಾಬಾಯ್ ಆನ್ ಸಿ ಯು. ಓ, ಶಾಲಿವುಡ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ನನಗೆ ಅತ್ಯವಶ್ಯಕ.